ಮೇಕೆದ ಹಿಂದಿನ ಸರ್ಕಾರ ಕೊನೆಯವರೆಗೂ ಇವತ್ತು ನಾಳೆ ಇವತ್ತು ನಾಳೆ ಅಂತ ತಂದುಕೊಂಡು ಬಂದ್ರು, ಮಾತಾಡ್ತೀವಿ ತಮಿಳ್ನಾಡು ತಂದಿದ್ರು, ಹಿಂಗೆ ಕಾಲ ಕಳೆದು ಹೊರಟಾಯ್ತು. ಈಗ ನಾವು ಮೇಕೆದಾಟಿಗೆ ನಾವೇ ಹೋರಾಟ ಮಾಡೋದು, ಕನ್ನಡ ಒಕ್ಕೂಟ ನಾವೇ ಮಾಡೋದು. ಈಗಲೂ ನಾವು ನಾಳಿನ ಸಭೆಯಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ. ಮೇಕೆದಾಟ ಬಗ್ಗೆ ತೀವ್ರವಾದಂತ ಹೋರಾಟ ಅನಿವಾರ್ಯ. ತಮಿಳ್ನಾಡು ಮೇಕೆದಾಟಕ್ಕೂ ಸಂಬಂಧ ಇಲ್ಲ. ತಮಿಳ್ನಾಡು ಯಾಕೆ ಕೇಳಬೇಕು? ಯಾರವರು? ಅವ್ರಿಗೆ ಏನಿದೆ? ಹಕ್ಕೇನಿದೆ? ಅವ್ರಿಗೆ ಈ ತರ ಎಲ್ಲ ಮಾಡಕ್ಕೂ ತಮಿಳ್ನಾಡಿನವರು ಆ ರೀತಿ ಮೇಕೆದಾಟಿಗೂ ಬರ್ತೀವಿ ಅಂತ ಅಂದ್ರೆ ನಾವು ಬೀದಿಗಿಳಿಬೇಕಾಗುತ್ತೆ. ತಮಿಳ್ನಾಡು ವಿರುದ್ಧ ಎಚ್ಚರ, ಯಾವುದೇ ಗಂಭೀರವಾದ ಇರಬೇಕು. ಕರ್ನಾಟಕ ಸರ್ಕಾರ ತಮಿಳ್ನಾಡು ಸರ್ಕಾರಕ್ಕೋಸ್ಕರವಾಗಿ, ತಮಿಳ್ನಾಡು ಮುಖಂಡರಿಗೋಸ್ಕರವಾಗಿ ಕಾಯ್ಬೇಕಾಗಿಲ್ಲ. ಕೂಡಲೇ ಮೇಕೆದಾಟ ಆರಂಭ ಮಾಡಬೇಕು. ಅದಕ್ಕಾಗಿ ಗಂಭೀರವಾದಂತ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಮತ್ತು ಈ ನೆರೆ ಸಂತ್ರಸ್ತ ಏನು ಪರಿಸ್ಥಿತಿ ಇದೆ, ಇದ್ರ ಬಗ್ಗೆ ಒಂದು ವಿಶೇಷ ಅಧಿವೇಶನ ಕರೀಬೇಕು. ತಕ್ಷಣ ಮಂತ್ರಿಗಳೆಲ್ಲ ಬಂದಿದ್ದಾರೆ, ವಿಶೇಷ ಅಧಿವೇಶನ ಕರೆದು ಎಷ್ಟಾಗಿದೆ, ಯಾವ ರೀತಿ ಆಗಿದೆ, ಈಗ ಏನಂದ್ರೆ ಏನಿಲ್ಲ, ಎಲ್ಲೂ ಅನುಕೂಲ ಇಲ್ಲ, ಎಲ್ಲಾ ಕಡೆ ಬೇರೆ ಕಣ್ಣೀರು ಕಣ್ಣೀರು. ಮನೆಗಳು ಕಟ್ಟಿಕೊಡ್ತಾ ಇಲ್ಲ, ಬಾಡಿಗೆ ಕೊಡ್ತಾ ಇಲ್ಲ, ಅಲ್ಲಲ್ಲೇ ಇದ್ದಾರೆ, ಕರ್ಗೋಗಿದೆ ಮನೆಗಳು, ಬಿದ್ದೋಗಿದೆ. ಆಮೇಲೆ ಸಾವು, ಇವತ್ತು ಅನೇಕ ಸಾಯ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಹದಗೆಟ್ಟೋಗಿದೆ. 15 ಜನ 20 ಜನ ಮಂತ್ರಿಗಳು ಸುಮ್ಮನೆ ಹೋಗಿದ್ದಾರೆ ಹೊರತು ಏನು ಅನುಕೂಲ ಆಗಿಲ್ಲ. ಕರ್ನಾಟಕ ಸರ್ಕಾರ ಈ ಬಗ್ಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಾಕಬೇಕಾಗಿತ್ತು. ಸರ್ವ ಪಕ್ಷಗಳ ಒಂದು ಕಮಿಟಿ, ಪರಿಹಾರ ಕಮಿಟಿ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರಾಗಬೇಕಾಗಿತ್ತು. 4 ದಿಕ್ಕಿಗೂ ಸರ್ವ ಪಕ್ಷಗಳು ಎಲ್ಲರೂ ಒಟ್ಟಿಗೆ ಸೇರಿ ರಾಜಕೀಯ ಇಲ್ಲದೆ ಸಂಪೂರ್ಣವಾಗಿ ಪರಿಹಾರ ಕೊಡಬೇಕಾಗಿತ್ತು. ಯಾವುದು ಮಾಡಿಲ್ಲ. ಇವತ್ತು ನಿಜಕ್ಕೂ ಬಹಳ ಅತ್ಯಂತ ಗಂಭೀರ ಮತ್ತು ಕಣ್ಣೀರಿನ ಕಥೆಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಅಲ್ಲಿ ಕಣ್ಣಾರ ನಾನು 1 ವಾರ ಅಲ್ಲೇ ಇದ್ದೆ. ಅದನ್ನು ನೋಡಿದ್ರೆ ನಿಜಕ್ಕೂ ಬಹಳ ಅತ್ಯಂತ ಕಣ್ಣೀರಿನ ಕತೆ. ಈ 50,000 ಕೋಟಿ ಬಿಡುಗಡೆ ಮಾಡಲೇಬೇಕು. ಈ 1,000 ಕೋಟಿಗೂ ನೆರೆ ಇದಕ್ಕೂ ಸಂಬಂಧ ಇಲ್ಲ. ಮತ್ತು ಪ್ರಧಾನಮಂತ್ರಿಯವರು ಈ ಚುನಾವಣೆ ಸಂದರ್ಭದಲ್ಲಿ 5 ಸಾರಿ ಬಂದರು. ಈಗ ಕನಿಷ್ಠ 1 ಸಾರಿ ಒಂದು 1/2 ಗಂಟೆ ಇದರಲ್ಲಿ ಹೆಲಿಕಾಪ್ಟರ್ ನೋಡ್ಕೊಳ್ಳೋಬಹುದು. ಅದನ್ನು ಬಿಟ್ಟು ಅವ್ರು ಬರದೇ ಕೂತಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.